ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರಿ ಸದ್ಯ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ಇದೀಗ ದೃತಿಯವರು ತಂದೆ ಪುನೀತ್ ರಾಜ್ಕುಮಾರ್ ಹಾಗೂ ತಾಯಿ ಅಶ್ವಿನಿ ಅವರಿಗೆ ಬಹುದೊಡ್ಡ ಕೀರ್ತಿ ತಂದಿದ್ದಾರೆ. ಹಾಗಾದರೆ ಅಷ್ಟಕ್ಕೂ ದೃತಿ ಮಾಡಿದ್ದೇನು? ತಾಯಿ ಅಶ್ವಿನಿಯವರು ಸಂತೋಷದಿಂದ ಕಣ್ಣೀರು ಹಾಕಿದ್ದೇಕೆ? ಅದೆಲ್ಲವನ್ನ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಒಬ್ಬ ವಿದ್ಯಾರ್ಥಿ ಒಂದು ವಿದ್ಯಾಸಂಸ್ಥೆಯಿಂದ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಬೇಕೆಂದರೆ ಅದು ತಮಾಷೆಯ ವಿಚಾರವೇ ಅಲ್ಲ. ದೇಶದ ವಿದ್ಯಾಸಂಸ್ಥೆಗಳಲ್ಲಿ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಬೇಕು ಎಂದರೆ ಸುಮಾರು 95%ಗಿಂತ ಹೆಚ್ಚು ಮಾರ್ಕ್ಸನ್ನು ಪಡೆಯುವುದರ ಜೊತೆಗೆ ಅಲ್ಲೇ ಪರೀಕ್ಷೆಯನ್ನು ಕೂಡ ಬರೆಯಬೇಕಾಗಿರುತ್ತೆ. ಹೌದು, ಪರೀಕ್ಷೆ ಬರೆದ ನಂತರ ಇಷ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ ಎಂಬುದು ನಿಗದಿಯಾಗಿರುತ್ತದೆ. 100,00,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದರೆ ಕೇವಲ 500 ಮಕ್ಕಳಿಗೆ ಮಾತ್ರ ಸ್ಕಾಲರ್ಶಿಪ್ ದೊರೆಯುತ್ತದೆ. ಇಂತಹ ಅವಕಾಶವನ್ನು ಧೃತಿಯವರು ಪಡೆದಿದ್ದರು. ಧೃತಿಯವರು ನ್ಯೂಯಾರ್ಕ್ನಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಿದ ಧೃತಿ ಸದ್ಯ ಇದೀಗ ಕಳೆದ ವಾರವಷ್ಟೇ ಅವರ ಪರೀಕ್ಷೆಯ ಫಲಿತಾಂಶ ಹೊರಬಂದಿದೆ. ಮೂಲಗಳ ಪ್ರಕಾರ ಅಪ್ಪು ಹಿರಿಯ ಮಗಳು 3ನೇ ರ್ಯಾಂಕನ್ನು ಪಡೆದುಕೊಂಡಿದ್ದು ದೊಡ್ಡಮನೆಗೆ ಗೌರವ ತಂದಿದ್ದಾರೆ. ವಿಚಾರ ತಿಳಿಯುತ್ತಿದ್ದಂತೆ ಅಶ್ವಿನಿ ಮೇಡಮ್ ಅವರು ಭಾವುಕರಾಗಿದ್ದು ಮಗಳ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಈ ಸಮಯದಲ್ಲಿ ನಿಮ್ಮ ತಂದೆ ಇರಬೇಕಾಗಿತ್ತು, ತುಂಬಾ ಖುಷಿ ಪಡ್ತಾ ಇದ್ರು. ನಿಮ್ಮನ್ನು ಚೆನ್ನಾಗಿ ಓದಿಸ್ಬೇಕು ಎನ್ನುವ ಕನಸನ್ನು ಕಂಡಿದ್ದರು. ಅವರ ಆಸೆಯನ್ನು ನೀವು ಈಡೇರಿಸಿದ್ದೀರಾ ಎನ್ನುತ್ತಾ ಸಂತೋಷದ ಕಣ್ಣೀರನ್ನು ಹಾಕಿದ್ದಾರೆ. ಅಪ್ಪು ದ್ವಿತೀಯ ಪುತ್ರಿ ವಂದಿತಾ ಅವರು ಕೂಡ ತಮ್ಮ 10ನೇ ತರಗತಿಯನ್ನು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಮಾಡಿದ್ದಾರೆ. ಸೋಫಿಯಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಮಿನಿ ಗ್ರಾಜ್ಯುಯೇಷನ್ ಮುಗಿಸಿರುವ ಕಾರಣ ಶಾಲೆಯಲ್ಲಿ ಇತ್ತೀಚೆಗೆ ಸಮಾರಂಭ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯಸ್ಥರು ಅಶ್ವಿನಿಯವರನ್ನು ಶಾಲೆಗೆ ಕರೆಸಿ ಸನ್ಮಾನಿಸಿದ್ದಾರೆ. ಈ ರೀತಿಯಾಗಿ ತಂದೆಯ ಆಸೆಯನ್ನು ನಿರ್ವಹಿಸಲೇಬೇಕು ಎಂದು ಇಬ್ಬರು ಹೆಣ್ಣು ಮಕ್ಕಳು ಧೃತಿ ವಂದಿತಾ ಬಹಳ ಶಿಸ್ತಿನಿಂದ ವಿದ್ಯೆಯನ್ನು ಕಲಿಯುತ್ತಿದ್ದು ತಾಯಿ ಅಶ್ವಿನಿಯವರು ತುಂಬಾ ಖುಷಿಪಟ್ಟಿದ್ದಾರೆ. ನೀವು ಸಹ ಧೃತಿ ಹಾಗೂ ವಂದಿತಾ ಅವರ ಮುಂದಿನ ಭವಿಷ್ಯಕ್ಕೆ ಆಲ್ ದ ಬೆಸ್ಟ್ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.